ಕುವೆಂಪು ಶತಮಾನೋತ್ಸವ ಶಿಕ್ಷಣ ಮಹಾವಿದ್ಯಾಲಯದ ಪ್ರಶಿಕ್ಷಾರ್ಥಿಗಳಿಗೆ 2022-23 ನೇ ಸಾಲಿನ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿದೆ। 2 ದಿನಗಳ ಕಾಲ ನಡೆಯತಾ ಇರುವ ಕ್ರೀಡಾಕೂಟದಲ್ಲಿ ವಾಲಿಬಾಲ್, ಥ್ರೋಬಾಲ್, ಶಾಟ್ ಪುಟ್, ಡಿಸ್ಕಸ್ ಥ್ರೋ, ಶಟಲ್ ಬ್ಯಾಡ್ಮಿಂಟನ್, ಚೆಸ್, ಕೇರಂ ಹಾಗೂ ಅಥ್ಲೆಟಿಕ್ಸ್ ಸ್ಪರ್ಧೆಗಳು ನಡೆಯತಾ ಇವೆ। ಕ್ರೀಡಾಕೂಟಕ್ಕಾಗಿ 6 ತಂಡಗಳನ್ನು ರಚಿಸಲಾಗಿದ್ದು ಪ್ರತಿ ತಂಡದಲ್ಲಿಯೂ 25 ಪ್ರಶಿಕ್ಷಾರ್ಥಿಗಳು ಇದ್ದಾರೆ। ಇಬ್ಬರು ಉಪನ್ಯಾಸಕರನ್ನು ತಂಡಗಳ ಉಸ್ತುವಾರಿಗೆ ನೇಮಿಸಲಾಗಿದೆ। ಈ ಕುರಿತು ಮಾತನಾಡಿದ ಕಾಲೇಜಿನ ಉಪನ್ಯಾಸಕ ಪ್ರಕಾಶ್ ಎಂಜೆ, ನಮ್ಮ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಾ ಇರುವ ಪ್ರಶಿಕ್ಷಣಾರ್ಥಿಗಳ ಮುಂದೆ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುವಂತವರು ಅವರ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಸದೃಢವಾಗಿರಬೇಕು, ಆ ಉದ್ದೇಶದಿಂದ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿದೆ ಎಂದರು। ಪಿಟಿ ಉಷಾ ಟೀಮಲ್ಲಿ ಥ್ರೋಬಾಲ್ ಆಟ ಆಡಿದೆ। ತುಂಬಾ ಅಂದ್ರೆ ತುಂಬಾ ಖುಷಿ ಕೊಡ್ತು। ಮೈಂಡ್ ಎಷ್ಟು ರಿಲ್ಯಾಕ್ಸ್ ಆಯ್ತು ಅಂದ್ರೆ ಹೇಳಬಾರದು, ಅಷ್ಟು ಚೆನ್ನಾಗಿ ರಿಲ್ಯಾಕ್ಸ್ ಆಯ್ತು। ನಾವು ಈ ಟೀಮಲ್ಲಿ ಫಸ್ಟ್ ಪ್ರೈಸ್ ಗೆದ್ದಿದ್ದೀವಿ, ನಮಗೆ ಅದೇ ಖುಷಿ। ಆಮೇಲೆ ಶಾಟ್ ಪುಟ್ ಆಡಿದೆ, ಅದರಲ್ಲೂ ಫಸ್ಟ್ ಪ್ರೈಸ್ ಬಂತು। ಒಂದತರ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಎಲ್ಲಾ ಫ್ರೆಂಡ್ಸ್ ಮಿಂಗಲ್ ಆಗಿ ಆಟ ಆಡಿದ್ದು ನನಗಂತೂ ತುಂಬಾ ನನ್ನ ಬಾಲ್ಯ ಜೀವನ ಬಹಳ ನೆನಪಿಗೆ ಬಂತು। ನಾನು ನನ್ನ SLC ಅಲ್ಲಿ ಓದುವಾಗ ನಾನು ಹೆಂಗ ಆಟ ಆಡ್ತಾ ಇದ್ದೆ ಅದಕ್ಕೂ ತುಂಬಾ ಎನರ್ಜಿ ಇತ್ತು। ಬಟ್ ಆ ಅವಕಾಶ ಈ ಕಾಲೇಜಲ್ಲಿ ಇವತ್ತಿನ ದಿನದಲ್ಲಿ ಸಕ್ಸೆಸ್ ಆಯ್ತು ಅಂತ ಹೇಳಕ್ಕೆ ನಾನು ತುಂಬಾ ಇಷ್ಟಪಡ್ತೀನಿ। ನಮ್ಮ KSSM ಕಾಲೇಜಲ್ಲಿ ಯಾವಾಗಲೂ ನಾವು ಬರಿ ಪಾಠ ಓದು ಅನ್ಕಂತಾನೆ ಇರ್ತಿದ್ವಿ, ಆದರೆ ಇವತ್ತು ರೋಡ್ ಸ್ಪೋರ್ಟ್ಸ್ ಡೇ ಮಾಡಿಬಿಟ್ಟು ನಮಗೆ ಒಂದು ಎನರ್ಜಿಯನ್ನು ಮತ್ತೆ ಅವರು ಯಾವಾಗಲೂ ಬರಿ ಓದೋದೇ ಆಗಿತ್ತೆ, ಹಾಗಾಗಿ ನಮಗೊಂದು ಮೈಂಡ್ ಫ್ರೆಶ್ ಆಗೋ ಅಂಥದ್ದು ಎಲ್ಲರೂ ಎಲ್ಲ ಫ್ರೆಂಡ್ಸ್ಗಳು ಸಹ ಸೇರಿಕೊಂಡು ಒಂದು ಒಂದು ಲೆಕ್ಚರ್ಸ್ಗಳು ಒಂದು ಫ್ರೆಂಡ್ಸ್ಗಳು ಒಂದು ಫ್ರೆಂಡ್ಸ್ ಆಗಿ ಎಲ್ಲರೂ ಸ್ನೇಹ ಮಿಲನವಾಗಿ ಈಗ ಎನ್ಕರೇಜ್ ಮಾಡಿ ನಾವು ಆಟಾಡಿದ್ದೀವಿ। ಎಲ್ಲ ಆಟದಲ್ಲೂ ಎನ್ಕರೇಜ್ ಮಾಡಿದ್ದಾರೆ ಎಲ್ಲ ಸರ್ಗಳು, ಎಲ್ಲ ಮೆಂಟರ್ಸ್ಗಳು, ಇಡೀ ನಮ್ಮ ಕುವೆಂಪು ಶತಮಾನೋತ್ಸವದ ಪ್ರಾಂಶುಪಾಲರಾದಂಥ ಮಧು ಸರ್ ಅವರು ಕೂಡ ಇಡೀ ನಮ್ಮ ಕಾಲೇಜಿಗೆ ಒಂದು ದೊಡ್ಡ ಹೆಮ್ಮೆ ಅಂದರೆ ನಮ್ಮ ಸರ್ರೆ ಅಂತಲೇ ಹೇಳ್ಬೋದು। ಯಾಕಂದರೆ ಅವರು ಯಾವಾಗಲೂ ಬೀಡ್ ಅಂದ್ರೇ ಒಂದು ಬರೆಯೋದು ಓದೋದು ಅದೇ ಇರ್ತಿತ್ತು, ಆದರೆ ಈ ಇದರಲ್ಲಿ ಒಂದು ಆಟಾಡಿ ಒಂದು ಸ್ಪೋರ್ಟ್ಸ್ ಡೇ ಅಂತ ಮಾಡಿಬಿಟ್ಟು ನಮಗೆ ಸ್ಪೋರ್ಟ್ಸ್ ಮೇಡಮ್ ಇದ್ದಾರೆ ನಮ್ಮ ಕಾಲೇಜಲ್ಲಿ, ಅವರು ನಮ್ಗೆ ನಿಜವಾಗ್ಲೂ ತುಂಬಾ ಹೇಳ್ಬೇಕು, ಎಷ್ಟೋ ಜನ ಮದುವೆ ಆದರು ಮದುವೆ ಆಗದೆ ಇರೋರು ಬಂದಿದ್ದಾರೆ ಇಲ್ಲಿ ಬಂದುಬಿಟ್ಟು ಆಟಾಡಿ ಗೆದ್ದಿದ್ದಾರೆ, ಗೆಲ್ತಾನೂ ಇದ್ದಾರೆ, ಹಂಗಾಗಿ ತುಂಬ ಖುಷಿ ಆಗ್ತಾ ಇದೆ ನಮಗೂ ಆಟಾಡಿ, ಥ್ಯಾಂಕ್ ಯು। ಈ ದಿನದ ನಮ್ಮ ಶಿಕ್ಷಣ ಮಹಾವಿದ್ಯಾಲಯದ ಆವರಣದಲ್ಲಿ ನಡೀತಾ ಇರತಕ್ಕಂಥ ವಿಶೇಷತೆ ಏನು ಅಂತ ಹೇಳಿದ್ರೆ 2022 ಮತ್ತು 2023 ಶೈಕ್ಷಣಿಕ ಸಾಲಿನ ಕ್ರೀಡಾ ಚಟುವಟಿಕೆಗಳನ್ನು ನಾವು ಆಯೋಜನೆ ಮಾಡಿದ್ದೇವೆ। 2 ದಿನಗಳ ಕ್ರೀಡಾ ದಿನಾಚರಣೆಯನ್ನು ನಮ್ಮ ಕಾಲೇಜ್ ಆವರಣದಲ್ಲಿ ನಾವು ನಡೆಸ್ತಾ ಇದ್ದೇವೆ। ಇದು ಉದ್ದೇಶ ಏನು ಅಂದರೆ ಪ್ರತಿ ವರ್ಷ ನಮ್ಮ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಪ್ರಶಿಕ್ಷಣಾರ್ಥಿಗಳಿಗೋಸ್ಕರ ನಾವು ಕ್ರೀಡಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ವಿ, ಆದರೆ ಕಳೆದ 2 ವರ್ಷಗಳ ಕೋವಿಡ್ ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕಾಗಿರಲಿಲ್ಲ। ಈ ಕ್ರೀಡಾ ದಿವಸವನ್ನು ನಾವು ಯಾಕೆ ಆಚರಿಸ್ತಾ ಇದ್ದೀವಿ ಅಂತ ಹೇಳಿದರೆ, ನಮ್ಮ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರತಕ್ಕಂತಹ ಪ್ರಶಿಕ್ಷಣಾರ್ಥಿಗಳು ಮುಂದಿನ ದಿನಗಳಲ್ಲಿ ಅವರು ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸಬೇಕಾಗತ್ತೆ। ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸಬೇಕಾದ್ರೆ ಅವರು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಬಲರಿರಬೇಕು। ಹಾಗಾಗಿ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತಕ್ಕಂಥ ಒಂದು ಧ್ಯೇಯ ವಾಕ್ಯದ ಅಡಿಯಲ್ಲಿ ನಮ್ಮ ಶಿಕ್ಷಣ ಮಹಾವಿದ್ಯಾಲಯದ 2 ದಿನದ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೇವೆ। ವಿದ್ಯಾರ್ಥಿಗಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಲಿಕ್ಕೆ 6 ತಂಡಗಳನ್ನಾಗಿ ರಚನೆ ಮಾಡಿ ಪ್ರತಿಯೊಂದು ತಂಡದಲ್ಲೂ 25 ಜನ ವಿದ್ಯಾರ್ಥಿಗಳನ್ನು ವಿಂಗಡಿಸಿ ಅದಕ್ಕೆ 2 ಉಪನ್ಯಾಸಕರುಗಳನ್ನು ಮೆಂಟರ್ ಆಗಿ ನಿರ್ಧಾರ ಮಾಡಿದ್ದೇವೆ। ಈ 6 ತಂಡಗಳ ಮಧ್ಯೆ ವಾಲಿಬಾಲ್, ಥ್ರೋಬಾಲ್, ಶಾಟ್ ಪುಟ್, ಡಿಸ್ಕಸ್ ಥ್ರೋ ಮತ್ತು ಶಟ್ಲ್ ಬ್ಯಾಡ್ಮಿಂಟನ್, ಚೆಸ್, ಕೇರಂ, ಅಥ್ಲೆಟಿಕ್ಸ್ ಇಷ್ಟು ಗೇಮ್ಸ್ಗಳನ್ನು 2 ದಿನದಲ್ಲಿ ನಾವು ಆಯೋಜನೆಯನ್ನು ಮಾಡಿದ್ದೇವೆ। ಉದ್ದೇಶ ಇಷ್ಟೇ, ವಿದ್ಯಾರ್ಥಿಗಳು ನಾಯಕತ್ವದ ಗುಣಗಳನ್ನು ಬೆಳೆಸ್ಕೊಳ್ಬೇಕು, ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ಬೇಕು ಮತ್ತು ಮುಂದಿನ ದಿನಗಳಲ್ಲಿ ಅವರು ಸಂಘಟನಾ ಸಾಮರ್ಥ್ಯವನ್ನು ರೂಢಿಸ್ಕೊಳ್ಬೇಕು। ಮುಂದೆ ಶಿಕ್ಷಕರಾಗಿ ಅವರ ಕಾರ್ಯವನ್ನು ನಿರ್ವಹಿಸುವಂಥ ಸಂದರ್ಭದಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸುವ ಶಾಲೆಗಳಲ್ಲಿ ಅವರ ವಿದ್ಯಾರ್ಥಿಗಳಿಗೆ ಕ್ರೀಡಾಕೂಟವನ್ನು ಆಯೋಜನೆ ಮಾಡುವ ಮೂಲಕ ವಿದ್ಯಾರ್ಥಿಗಳಲ್ಲಿ ಅಡಗಿರತಕ್ಕಂತಹ ಸುಪ್ತ ಪ್ರತಿಭೆಗಳನ್ನು ಹೊರತೆಗೆದು ಅವರಿಗೆ ಒಂದು ವೇದಿಕೆಯನ್ನು ಒದಗಿಸಿಕೊಡುವ ಮೂಲಕ ಅವರನ್ನು ದೈಹಿಕವಾಗಿ ಮಾನಸಿಕವಾಗಿ ಸಬಲನಾಗಿ ಮಾಡತಕ್ಕಂಥದ್ದು ಮತ್ತು ಒಂದು ವಿದ್ಯಾರ್ಥಿಯ ಸರ್ವತೋಮುಖ ಬೆಳವಣಿಗೆಗೆ ಕ್ರೀಡಾ ಚಟುವಟಿಕೆಗಳು ಬಹಳಷ್ಟು ಮುಖ್ಯ। ಹಾಗಾಗಿ ನಮ್ಮ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಪಠ್ಯ ಚಟುವಟಿಕೆಗಳಿಗೆ ಕೊಟ್ಟಷ್ಟೇ ಪ್ರಾಮುಖ್ಯತೆಯನ್ನು ಕ್ರೀಡಾ
ಚಟುವಟಿಕೆಗಳಿಗೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೂ ಕೂಡ ನಾವು ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದೇವೆ. ಇದಕ್ಕೆ ನಮ್ಮ ಜಿಲ್ಲಾ ಒಕ್ಕಲಿಗ ಸಂಘದ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಸಂಪೂರ್ಣ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಪ್ರಾಂಶುಪಾಲರ ನೇತೃತ್ವದಲ್ಲಿ ನಮ್ಮ ಶಿಕ್ಷಣ ಮಹಾವಿದ್ಯಾಲಯದ ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿಯವರು ಇದನ್ನು ನಾವು ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದೇವೆ ಮತ್ತು ಪ್ರಥಮ ಮತ್ತು ದ್ವಿತೀಯ ವರ್ಷದ ಸುಮಾರು 200 ವಿದ್ಯಾರ್ಥಿಗಳು ಈ ಕ್ರೀಡಾ ಚಟುವಟಿಕೆಯಲ್ಲಿ ಭಾಗಿಯಾಗೋದ್ರ ಮೂಲಕ ಅವರಿಗೆ ಒಂದು ಮನೋ ಉಲ್ಲಾಸವನ್ನು ಉಂಟುಮಾಡೋದ್ರ ಜೊತೆಗೆ ಸಂಘಟನಾ ಸಾಮರ್ಥ್ಯ ಆತ್ಮವಿಶ್ವಾಸ ಮತ್ತು ಸಹಕಾರದ ತತ್ವವನ್ನು ಅವರು ಮೈಗೂಡಿಸಿಕೊಳ್ಳಲಿಕ್ಕೆ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೇವೆ. ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳ್ತಾ ಇದ್ದೇನೆ. ಹಾಗಾಗಿ ಎಲ್ಲ ನಮ್ಮ ವಿದ್ಯಾರ್ಥಿ ಮಿತ್ರರಿಗೆ ಮುಂದಿನ ದಿನಗಳಲ್ಲಿ ಅವರ ಭವಿಷ್ಯದ ದಿನಗಳಲ್ಲಿ ಈ ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ಚಟುವಟಿಕೆಗಳು ಅವರಿಗೆ ಹೆಚ್ಚು ಪ್ರೋತ್ಸಾಹವನ್ನು ನೀಡಲಿ ಅಂತ ಹೇಳ್ತಾ ಈ ಧನ್ಯವಾದಗಳನ್ನು ಅರ್ಪಿಸ್ತೀನಿ.